ಹಾಯ್ ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಬೆಳಗ್ಗೆ ಶುಭೋದಯ. ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ನಾವು ಅರಿವೆ ಗುರು ಎಂಬ ಒಂದು ಪಾಠ ಬಗ್ಗೆ ತಿಳ್ಕೊಳ್ತೀವಿ ಅಲ್ವಾ ಮಕ್ಕಳೇ? ಅರಿವೆ ಗುರು ಪಾಠದಲ್ಲಿ ಕತೆ ಚೆನ್ನಾಗಿತ್ತು ಅಲ್ವಾ? ಕೋಳಿ, ನರಿ ಮತ್ತೆ ರೈತರು, ನರಿಗಳು ಏನು ಮಾಡಿದ್ವು ಆ ಒಂದು ಕಥೆಯಲ್ಲಿ, ನರಿಗಳಿಂದ ಯಾವೆಲ್ಲ ತಪ್ಪು ನಡೆಯಿತು, ಆ ತಪ್ಪಿನಿಂದ ಅವು ಯಾವ ರೀತಿ ತಮಗೆ ಬಂದಂತಹ ತೊಂದರೆಯನ್ನ ಯಾವ ರೀತಿ ಹೋಗಲಾಡಿಸಿಕೊಂಡ್ರು ಅನ್ನೋದನ್ನ ನಾವು ಒಂದು ಅರಿವೆ ಗುರು ಪಾಠದಲ್ಲಿ ತಿಳ್ಕೊಂಡಿದ್ದೀವಲ್ವಾ? ಅರಿವೆ ಗುರು ಎಂಬ ಪಾಠದಲ್ಲಿ ಒಂದು ನೀತಿಯನ್ನ ತಿಳ್ಕೊಂಡ್ವಿ ಮಕ್ಕಳೇ. ಆ ನೀತಿಯ ಆ ನೀತಿ ಯಾವುದು? ಎಸ್, ಉಪಾಯವಲ್ಲವನಿಗೆ ಅಪಾಯವಿಲ್ಲ ಎಂಬಂತಹ ಒಂದು ನೀತಿಯನ್ನ ತಿಳ್ಕೊಂಡ್ವಿ ಮಕ್ಕಳೇ. ಈಗ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಆ ಪಾಠ ಯಾವುದು? ಆ ಪಾಠ ಯಾವುದು ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಒಂದು ಹಾಡನ್ನು ಹೇಳ್ಕೊಡ್ತೀನಿ ಮಕ್ಕಳೇ. ಯಾವ ಹಾಡು ಅಂತ ಅಂತ ಹೇಳಿ ನೋಡಿ, ಕೇಳಿಸ್ಕೊಳ್ಳಿ. ಓಕೆನಾ? ನಾನು ಹಾಡನ್ನು ಹೇಳ್ಕೊಡ್ತೀನಿ, ನೀವು ಗಮನಿಸ್ತಾ ಹೋಗಿ, ನೀವು ಕೂಡ ಅದೇ ರೀತಿ ಸಾಕವಾಗಿ ಹೇಳಿ. ಓಕೆ, ಪ್ರಾರಂಭ ಮಾಡೋಣ ಹಾಡನ್ನ. ಎಲ್ಲೋ ಅನ್ನೋದನ್ನ ಈ ಪದ್ಯದಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಆ
ನೀವೇನ್ ಮಾಡಬೇಕು ಅಂತಂದ್ರೆ ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 48 ಅನ್ನು ಓಪನ್ ಮಾಡ್ಕೊಳ್ಳಿ ಪುಟ ಸಂಖ್ಯೆ 48 ಪುಟ ಸಂಖ್ಯೆ 48 ಅಲ್ಲಿ ಮಕ್ಕಳೇ ನಿಮಗೆ ಒಂದು ಪಾಠಪೂರ್ವ ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿದ್ರಾ ಮಕ್ಕಳೇ ಎಸ್ ನೋಡಿ ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಇದೆ ಹಾಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ನಾನು ಹೇಳಿದ ಹಾಗೆ ನೀವು ಕೂಡ ಮಾಡ್ತಾ ಹೋಗಬೇಕು ಓಕೆನಾ ನೋಡಿ ಮಕ್ಕಳೇ ನನ್ನ ದೇವರು ಪದ್ಯ ಪಾಠ 8 ನನ್ನ ದೇವರು ನೋಡಿ ನನ್ನ ದೇವರು ಪದ್ಯದಲ್ಲಿ ಒಂದು ಪೂರ್ವ ಚಟುವಟಿಕೆ ಪಾಠಪೂರ್ವ ಚಟುವಟಿಕೆ ಕೊಟ್ಟಿದ್ದಾರೆ ಆ ಪಾಠಪೂರ್ವ ಚಟುವಟಿಕೆ ಯಾವುದು ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಆ ವಾಕ್ಯವನ್ನು ಓದಿ ಚಿತ್ರವನ್ನು ಗಮನಿಸಿ ಬಣ್ಣ ತುಂಬು ಅವುಗಳನ್ನು ಗುರುತಿಸು ಕೆಳಗೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಹೆಸರನ್ನು ಬರೆ ನೋಡಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ಚಿತ್ರಗಳನ್ನು ಗಮನಿಸಿಬಿಟ್ಟು ಆ ಚಿತ್ರದ ಹೆಸರು ಏನು ಅನ್ನೋದನ್ನ ಅಲ್ಲಿ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ ಆ ಖಾಲಿ ಬಾಕ್ಸ್ ಅಲ್ಲಿ ನೀವು ಆ ಹೆಸರುಗಳನ್ನು ಬರೆಯಬೇಕು ಮಕ್ಕಳೇ ಮೊದಲನೇದಾಗಿ ಇಲ್ಲಿ ಕಾಣಿಸುವಂತದ್ದು ಈ ಬಾಕ್ಸ್ ಅಲ್ಲಿ ಕಾಣಿಸುವಂತದ್ದು ಯಾವುದು ಇಲ್ಲಿ ನೆಲ ಅಥವಾ ಮಣ್ಣು ಭೂಮಿ ಅಂತ ಹೇಳ್ತೀವಿ ಹೌದಾ ಇಲ್ಲಿ ನೀವು ಬರೀಬೇಕಾಗಿರೋದು ಭೂಮಿ ನೆಲ ಅಥವಾ ಮಣ್ಣು ಯಾವುದಾದ್ರೂ ಮಣ್ಣು ಅಂತಂದ್ರೆ ಬರೀ ನೆಲ ಅಂತ ನಾವು ಬರೀ ಓಕೆನಾ ನೆಕ್ಸ್ಟ್ ಚಿತ್ರದಲ್ಲಿ ಮಕ್ಕಳೇ ಇಲ್ಲಿ ಕೆಲವೊಂದು ಪಕ್ಷಿಗಳು ಹಾರಾಡ್ತಿದ್ದಾರಲ್ವ ಏನ್ ಹಾರಾಡ್ತಿದ್ದಾವೆ ಹಕ್ಕಿಗಳು ಅಥವಾ ಪಕ್ಷಿಗಳು ಅಂತ ಹೇಳಿ ಬರೀದಿವಿ ಓಕೆನಾ ನೆಕ್ಸ್ಟ್ ಇಲ್ಲಿ ಏನ್ ಕಾಣಿಸ್ತದೆ ಮಕ್ಕಳೇ ಎಸ್ ಸೂರ್ಯ ಸೂರ್ಯ ಅಂತ ಬರೀದಿವಿ ಹಾಗೆ ನೆಕ್ಸ್ಟ್ ಈ ಕಡೆಯಲ್ಲಿ ಮನೆಗಳು ಕಾಣಿಸ್ತಿದ್ದಾವೆ ನೆಕ್ಸ್ಟ್ ಕೆಳಗಡೆ ನದಿ ಕಾಣಿಸ್ತಿದೆ ಇಲ್ಲೆಲ್ಲ ನೀರಿರುತ್ತೆ ಮಕ್ಕಳೇ ಹಾಗೆ ಇದಕ್ಕೆಲ್ಲ ಮರ ಇದೆ ಈ ಮರಕ್ಕೆ ಮರ ಯಾವ ಬಣ್ಣವನ್ನ ಹೊಂದಿದೆ ಆ ಬಣ್ಣವನ್ನ ತುಂಬಿ ಹಾಗೆ ಮಣ್ಣು ಯಾವ ರೀತಿ ಇರುತ್ತೆ ಆ ಒಂದು ಭೂಮಿಯನ್ನ ಒಂದು ಮಣ್ಣಿನ ರೂಪ ಮಣ್ಣಿನ ಕಲರ್ ಯಾವುದು ಆ ಬಣ್ಣವನ್ನು ತುಂಬಿ ಹಾಗೆ ಇಲ್ಲಿ ಸೂರ್ಯ ಯಾವ ಬಣ್ಣವನ್ನು ಕೊಟ್ಟಿದ್ದಾನೆ ಸೂರ್ಯನಿಗೆ ಕಲರ್ ತುಂಬಿ ದಸರದಲ್ಲಿ ಹಾಗೆ ಇಲ್ಲಿ ಪಕ್ಷಿಗಳು ಕೊಟ್ಟಿದ್ದಾರೆ ಪಕ್ಷಿಗಳನ್ನ ಇಲ್ಲಿ ಮಕ್ಕಳೇ ಹಾಗೆ ಕೆಳಗಡೆ ಮನೆಗಳಿದ್ದಾವೆ ಗಿಡಗಳಿದ್ದಾವೆ ಇವರ ಹೆಸರುಗಳನ್ನೆಲ್ಲ ಬರಿತಾ ಹೋಗಿ ಹಾಗೆ ಇಲ್ಲಿ ಕೆಳಗಡೆ ಆ ಹೆಸರುಗಳನ್ನ ಇಲ್ಲಿ ಕೆಳಗಡೆ ಡ್ಯಾಶಸ್ ಕೊಟ್ಟಿದ್ದಾರೆ ಖಾಲಿ ಜಾಗನ ಆ ಖಾಲಿ ಜಾಗದಲ್ಲಿ ಬರಿತಾ ಹೋಗ್ಬೇಕು ಓಕೆನಾ ನನಗೆ ಇದನ್ನು ಬರೆದ್ಬಿಟ್ಟು ನೀವು ಇದನ್ನು ನೀಟಾಗಿ ಬಣ್ಣವನ್ನು ತುಂಬಿ ಆ ಹೆಸರುಗಳನ್ನ ಬರೆದು ನನಗೆ ವಾಟ್ಸಪ್ಗೆ ಕಳಿಸ್ಬೇಕು ಮಕ್ಕಳೇ ಓಕೆ ಹಾಗಿದ್ರೆ ನೆಕ್ಸ್ಟ್ ಪುಟ ತಿಳಿಸಿ ನೆಕ್ಸ್ಟ್ ಪುಟಕ್ಕೆ ಬನ್ನಿ ನೆಕ್ಸ್ಟ್ ಪುಟದಲ್ಲಿ ಪದ್ಯವನ್ನ ಕೊಟ್ಟಿದ್ದಾರೆ ಇಬ್ರು ಮಕ್ಕಳು ಕೈ ಮುಗಿದು ನಮಸ್ಕರಿಸುತ್ತಿದ್ದಾರೆ ಯಾರಿಗೆ ನಮಸ್ಕರಿಸುತ್ತಿದ್ದಾರೆ ಅನ್ನೋದನ್ನ ನಾವು ಈ ಪದ್ಯದ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ ನಾನು ಪದ್ಯವನ್ನ ರಾಗವಾಗಿ ಹೇಳ್ತೇನೆ ನೀವು ಅದೇ ರೀತಿ ರಾಗವಾಗಿ ಹೇಳಿ ಹಾಗೆ ಪದ್ಯಗಳನ್ನ ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡಬೇಕು ಮಕ್ಕಳೇ ಪದ್ಯವನ್ನ ಪಾಠ ಓದಿದ ತರ ಓದೋದಲ್ಲ ಅದನ್ನ ರಾಗವಾಗಿ ತುಂಬಾ ಸೊಗಸಾಗಿ ಹಾಡಬೇಕು ಮಕ್ಕಳೇ ಹಾಗೆ ಈ ಪದ್ಯಗಳ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ ಹಾಗೆ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ಕೂಡ ತಿಳ್ಕೊಳ್ಳೋಣ ಮಕ್ಕಳೇ ಮತ್ತೆ ಇದರಲ್ಲಿ ಬರುವಂತಹ ಜೋಡಿ ಪದಗಳು ಬರ್ತವೆ ಆ ಜೋಡಿ ಪದಗಳನ್ನು ನಾವು ಇದರ ಮುಖಾಂತರ ತಿಳ್ಕೊಳ್ಳೋಣ ನೋಡಿ ಮಕ್ಕಳೇ ಪದ್ಯವನ್ನು ನಾನು ದಾಖಲೆಗೆ ಕೊಡ್ತೀನಿ ಪ್ರಾರಂಭ ಮಾಡೋಣ ಓಕೆ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ
ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಹೊಲದಿ ಬೆವರು ಸುರಿಸಿ ದುಡಿವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ತಮ ನುಡಿವ ಗುರುಗಳೆನ್ನ ದೇವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನು ನೀಡಿ ಪೊರೆಯುತ್ತಿರುವರು ಶುದ್ಧ ಮನದಿ ಬೇಡಿದುದನು ನೀಡಿ ಪೊರೆಯುತ್ತಿರುವರು ನೋಡಿದ್ರಲ್ಲ ಮಕ್ಕಳ ಯಾವ್ಯಾವ ದೇವರನ್ನ ನಾವು ಕಣ್ಣೆದರಲ್ಲೇ ನೋಡಬಹುದು ನಾವು ಕಣ್ಣೆದರಲ್ಲಿ ಕಾಣುವಂತಹ ದೇವರನ್ನ ಬಿಟ್ಟು ಕಾಣದೇ ಇರುವಂತಹ ದೇವರನ್ನ ಹುಡುಕ್ತಾ ಇದ್ದೀವಿ ದೇವರ ಸ್ಥಾನಕ್ಕೆ ಹೌದಲ್ವಾ ಹಾಗಾದ್ರೆ ಈ ಪದ್ಯದ ಒಂದು ಸಾರಾಂಶವನ್ನ ಈ ಪದ್ಯದ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ ಮಕ್ಕಳೇ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನನ್ನ ದೇವರು ನಮಗೆ ದಿನಾಲು ಅಂದ್ರೆ ನಿತ್ಯ ಅಂದ್ರೆ ಮಕ್ಕಳೇ ಪದಗಳ ಅರ್ಥ ಪದಗಳ ಅರ್ಥ ಪದಗಳ ಅರ್ಥ ಅಂದ್ರೆ ನೀವು ಕೇಳದೆ ಇರುವಂತಹ ಪದಗಳ ಒಂದು ಅರ್ಥ ಅಂದ್ರೆ ಹೊಸ ಪದಗಳ ಅರ್ಥ ಅಥವಾ ಕಠಿಣ ಪದಗಳ ಅರ್ಥ ಅಂತ ಹೇಳಿ ನಿತ್ಯ ನಿತ್ಯ ಅಂದ್ರೆ ಏನು ದಿನಾಲು ಪ್ರತಿದಿನ ಅಥವಾ ಯಾವಾಗಲೂ ಹೌದಾ ದಿನಾಲು ನಮಗೆ ಬೆಳಕನ್ನ ಕೊಡುವವರು ಯಾರು ಯಾಕೆ ಎಸ್ ಸೂರ್ಯ ನೋಡಿ ಮಕ್ಕಳೇ ನಾವು ದಿನಾ ಬೆಳಿಗ್ಗೆ ಏಳ್ತೀವಿ ಹೌದಾ ಮತ್ತೆ ದಿನಾಲು ಸಂಜೆ ಆದ್ರೆ ರಾತ್ರಿ ಆಗುತ್ತಲ್ವಾ ಸಾಯಂಕಾಲ ಆದ್ರೆ ರಾತ್ರಿ ಆಗುತ್ತೆ ರಾತ್ರಿ ಆದ್ರೆ ಮಧ್ಯೆ ಮಲಗ್ತೀವಿ ಒಂದು ವಿಚಾರವೇನಪ್ಪ ಅಂತಂದ್ರೆ ನಮಗೆ ಸೂರ್ಯ ಈ ಚಂದ್ರ ಅನ್ನೋ ಇಲ್ಲ ಅಂದಿದ್ರೆ ನಾವು ಮಲಗ್ತಲೂ ಇರಲಿಲ್ಲ ಏಳ್ತಲೂ ಇರಲಿಲ್ಲ ನೋಡಿ ಮಕ್ಕಳೇ ಹಗಲೊತ್ತಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ ರಾತ್ರಿ ಹೊತ್ತಲ್ಲಿ ಮಲಗ್ತೀವಿ ಯಾಕೆಂತಂದ್ರೆ ಮನುಷ್ಯನಿಗೆ ಈಗ ಚಂದ್ರ ಅನ್ನೋ ಒಂದು ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಅನ್ನೋದು ಇದೇ ಇಲ್ಲದ್ರೆ ಒಂದು ಆ ಒಂದು ರಾತ್ರಿ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ನಾವು ಕೆಲಸ ಪ್ರತಿ ಒಂದು ಸೆಕೆಂಡ್ ಕೂಡ ಒಂದು ಸ್ವಲ್ಪ ಹೊತ್ತು ಕೂಡ ನಾವು ವಿಶ್ರಾಂತಿ ತೆಗೆದುಕೊಳ್ಳದೆ ಹಾಗೆ ನಾವು ಕೆಲಸ ಮಾಡಕ್ ಆಗ್ತಿತ್ತ ಇಲ್ಲ ಅದಕ್ಕೋಸ್ಕರ ನಮಗೆ ಸೂರ್ಯ ಚಂದ್ರ ಅಂತ ಹೇಳಿ ಪ್ರಕೃತಿ ನಮಗೆ ಕೊಟ್ಟಿದ್ದಾರೆ ಅವರೇ ನಮ್ಮ ದೇವರು ಸೂರ್ಯ ಉದಯಿಸ್ತಾರೆ ಬೆಳಗಾಗ್ತಾನೆ ಬೆಳಗಾದ್ಮೇಲೆ ನಮ್ಗೆಲ್ಲರಿಗೂ ಬೆಳಕು ಬರುತ್ತೆ ರಾತ್ರಿ ಹೊತ್ತಲ್ಲಿ ನಮಗೆ ಕೆಲಸ ಮಾಡಕ್ಕಾಗುತ್ತ ಮಕ್ಕಳೇ ಇಲ್ಲ ಅದಕ್ಕೋಸ್ಕರ ಸೂರ್ಯ ನಮಗೆ ಬೆಳಕನ್ನ ಕೊಡ್ತಾನೆ ಆ ಬೆಳಕನ್ನ ಒಂದು ಹೊತ್ತಲ್ಲಿ ಈ ಒಂದು ಹಗಲೊತ್ತಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಕೆಲಸವನ್ನ ನಾವು ಮುಗಿಸ್ಕೊಳ್ತೀವಿ ನಂತರದಲ್ಲಿ ಕೆಲಸವನ್ನ ಮಾಡಿ ಸುಸ್ತಾಗಿರುತ್ತಲ್ವಾ ಆ ನಂತರ ಸಂಜೆ ಆದ್ಮೇಲೆ ವಿಶ್ರಾಂತಿ ಪಡಿತೀವಿ ರಾತ್ರಿ ಆದ್ಮೇಲೆ ಮಲಗ್ತೀವಿ ವಿಶ್ರಾಂತಿ ಪಡಿತೀವಿ ಹೀಗೆ ನಮಗೆ ಅವರೇ ನಮಗೆ ದೇವರು ಈ ರೀತಿ ಕೆಲಸವನ್ನ ಮಾಡಿಕೊಂಡು ಮನುಷ್ಯ ತನ್ನ ಜೀವನವನ್ನ ನಡೆಸಲಿ ಅಂತ ಹೇಳಿ ನಮಗೆ ಪ್ರಕೃತಿ ವರವಾಗಿ ಕೊಟ್ಟಿರುವಂತಹ ಸೂರ್ಯ ಮತ್ತೆ ಚಂದ್ರ ಇವರೇ ನನ್ನ ದೇವರು ಹಾಗಾದ್ರೆ ಹಗಲಿನಲ್ಲಿ ಬೆಳಕನ್ನು ಕೊಡುವಂತವರು ಯಾರು ಎಸ್ ಸೂರ್ಯ ರಾತ್ರಿ ಹೊತ್ತಲ್ಲಿ ನಮಗೆ ಬೆಳಕನ್ನು ಕೊಡುವ ಯಾರು ಮಕ್ಕಳೇ ಚಂದ್ರ ಹಾಗಾದ್ರೆ ಇವರು ನಾವು ದೇವರಿಂದ ಕರಿಬಹುದಲ್ವಾ ಮಕ್ಕಳೇ ಹೌದು ನಮಗೆ ಇನ್ನು ಏನ್ ಕೊಡ್ಬೇಕು ಹೇಳಿ ನಮಗೆ ದೇವರು ದೇವರು ನಮಗೆ ದೇವರು ಅವರೇ ನಮ್ಗೆ ದೇವರ ರೂಪದಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾರೆ ಆದ್ರೆ ನಾವು ಅವ್ರನ್ನ ಗುರುತಿಸ್ತಾ ಇಲ್ಲ ಅಂದ್ರೆ ನಮಗೆ ಬೆಳಕು ಅನ್ನೋದು ಇಲ್ಲ ಅಂದ್ರೆ ನಾವು ಬರೋದಕ್ಕೆ ಸಾಧ್ಯನಾ ಇಲ್ಲ ಪ್ರತಿಯೊಂದು ಜೀವಿ ಗಿಡ ಮರ ಸಸ್ಯ ಆಮೇಲೆ ನೀರಿನಲ್ಲಿ ವಾಸಿಸುವಂತ ಪ್ರಾಣಿಗಳು ನಾವು ಕೂಡ ಒಬ್ಬ ಪ್ರಾಣಿ ನಾವೆಲ್ಲ ಬದುಕಬೇಕಪ್ಪ ಅಂದ್ರೆ ಸೂರ್ಯ ಇರಲೇಬೇಕು ಚಂದ್ರನು ಕೂಡ ಇರಲೇಬೇಕು ಸೂರ್ಯನ ಬೆಳಕಿಲ್ಲ ಇದ್ರೆ ನಾವು ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸೂರ್ಯನ ಬಿಟ್ಟು ಚಂದ್ರನ ಬಿಟ್ಟು ನಾವು ಇರೋಕ್ಕಾಗಲ್ಲ ಮಕ್ಕಳೇ ಅವರೇ ನಮಗೆ ದೇವರು ಹಾಗಾಗಿ ನಾವು ಅವರಿಗೆ ದಿನಾಲು ನಮಸ್ಕರಿಸಬೇಕು ಕೋಟಿ ತಾರೆ ಬೆಳ್ಳಿ ಚುಕ್ಕಿ ನೋಡಿ ನಕ್ಷತ್ರ ಆಕಾಶದಲ್ಲಿ ನಕ್ಷತ್ರವನ್ನ ನಮ್ಗೆ ಎಣಿಸಕ್ ಸಾಧ್ಯನಾ ಮಕ್ಕಳೇ ಇಲ್ಲ ಅಲ್ವಾ ಹಾಗಾದ್ರೆ ಒಂದು ಎರಡು ಮೂರು ನಕ್ಷತ್ರ ಎಣಿಸಕ್ ಸಾಧ್ಯನಾ ಮಕ್ಕಳೇ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ನಕ್ಷತ್ರಗಳು ಒಂದಲ್ಲ ಎರಡಲ್ಲ ಕೋಟೆಯ ಕೋಟಿ ಗಟ್ಟಲೆ ಅಲ್ಲಿ ನಕ್ಷತ್ರಗಳಿದ್ದಾವೆ ಹಾಗಾಗಿ ಕೋಟಿ ತಾರೆ ತಾರೆ ಅಂದ್ರೆ ಮಕ್ಕಳೇ ತಾರೆ ಅಂದ್ರೆ ನಕ್ಷತ್ರ
ಬೆಳ್ಳಿಯಾಗಿ, ಬೆಳ್ಳಿಗೆ ಅಂತಂದ್ರೆ ಒಂದು ಲೋಹ, ಆ ಬೆಳ್ಳಿಯ ಲೋಹ ಅಂತಂದ್ರೆ ಯಾವ ಲೋಹ? ನಾವು ಕಾಲಿಗೆ ಗೆಜ್ಜೆ ಹಾಕ್ತೀವಲ್ಲ ಅದಕ್ಕೆ ನಾವು ಬೆಳ್ಳಿ ಅಂತೀವಿ. ಅದ್ರ ಯಾವ ಬಣ್ಣವನ್ನ ಹೊಂದಿದೆ ಬೆಳ್ಳಿ ಆಗಿದ್ರೆ ಮಕ್ಕಳೇ? ಎಸ್, ಬಿಳಿ ಬಣ್ಣವನ್ನ ಹೊಂದಿದೆ. ಹಾಗಾದ್ರೆ ನಕ್ಷತ್ರಗಳು ಯಾವ ಬಣ್ಣವನ್ನ, ಯಾವ ಬಣ್ಣದಿಂದ ನಮಗೆ ಮಿನುಕ್ತಾ ಇದ್ದಾವೆ? ಎಸ್, ಒಂದು ಬಿಳಿಯಾಗಿ ಮಿನಿ 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 ಮಿನುಕ್ತವೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು. ನೋಡಿ, ಉಲ್ಕೆ ಅಂತಂದ್ರೆ ಏನು ಮಕ್ಕಳೇ? ಏನು ಆಕಾಶ ಕಾಲ? ಆಕಾಶದಲ್ಲಿ ನಕ್ಷತ್ರಗಳು ಅಷ್ಟೇ ಅಲ್ಲ, ಸೂರ್ಯಚಂದ್ರಗಳು ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಆಕಾಶ ಕಾಯಗಳು ಕೂಡ ಒಂದು ಆಕಾಶದಲ್ಲಿ ಇರ್ತವೆ. ಅಂತಹ ಉಲ್ಕೆ ನನ್ನ ದೇವರು. ನೋಡಿ, ಕೋಟಿ ತಾರೆಗಳು, ಬೆಳ್ಳಿ ಚುಕ್ಕಿಗಳು, ಆ ಉಲ್ಕೆಗಳೆಲ್ಲ ಆಕಾಶ ಕಾಯಗಳೆಲ್ಲ ಕೂಡ ನಮ್ಮ ದೇವರು. ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ನೋಡಿ, ಬೆಂಕಿ, ಬೆಂಕಿ ಅಂದ್ರೆ ಏನು? ಅಗ್ನಿ. ಹಾಗೆ ಗಾಳಿ, ಗಾಳಿ ಅಂದ್ರೆ ಪವನ. ನೀರು, ನೀರು ಅಂದ್ರೆ ಜಲ. ಗಗನ, ಗಗನ ಅಂದ್ರೆ, ಗಗನ ಅಂದ್ರೆ ಆಕಾಶ ಅಥವಾ ಆಭಸ ಅಥವಾ ಅಂಬರ ಅಥವಾ ನರ ಅಂತ ಹೇಳ್ತೀವಿ, ದಿಗಂತ ಅಂತ ಹೇಳ್ತೀವಿ. ಹೀಗೆ ಸುಮಾರು ಸಮಾನ ಪದಗಳು ಕೆಲವೊಂದು ಪದಗಳಿಗೆ ಬರುತ್ತೆ. ಬೆಂಕಿ ಅಂದ್ರೆ ಅಗ್ನಿ, ಗಾಳಿ ಅಂದ್ರೆ ಪವನ, ವಾಯು ಅಂತ ಹೇಳ್ತೀವಿ, ನೀರು ಅಂತಂದ್ರೆ ಜಲ, ಗಗನ ಅಂದ್ರೆ ಆಕಾಶ. ಎಲ್ಲ ನನ್ನ ದೇವರು. ಬೆಂಕಿ, ಗಾಳಿ, ನೀರು, ಗಗನ ಎಲ್ಲ ನನ್ನ ದೇವರು. ನೋಡಿ, ಬೆಂಕಿನೂ ಕೂಡ ದೇವರ ಮೇಲೆ ದೀಪ ಉರಿಸ್ತೀವಿ. ಹೌದ, ದೇವರ ಮುಂದೆ ನಾವು ದೀಪವನ್ನ ಉರಿಸ್ತೀವಿ. ಯಾಕಪ್ಪ ಅಂತ ನಾವು ಒಳ್ಳೇದು ಮಾಡಲಿ, ನಮಗೆ ದಿನಾಲು ಒಂದು ಒಳ್ಳೆಯ ಮನಸ್ಸನ್ನ ಕೊಟ್ಟು, ಒಳ್ಳೆಯ ಶಕ್ತಿಯನ್ನ ಕೊಟ್ಟು, ನಮಗೆ ಜೀವನವನ್ನ ನಡೆಸಲಿಕ್ಕೆ ಒಂದು ಒಳ್ಳೆಯ ಏಕಾಗ್ರತೆಯನ್ನ ಕೊಟ್ಟಿ ಅಂತ ಮನೆಯನ್ನ ದೇವರ ಮುಂದೆ ನಾವು ದೀಪವನ್ನ ಹಚ್ತೀವಿ. ಆ ದೀಪ ಯಾವುದು? ಅಗ್ನಿ. ಹಾಗೆ ನಾವು ಹೊಟ್ಟೆಯನ್ನ ತುಂಬಿಸ್ಕೋಬೇಕು. ಆದ್ರೆ ಹಸಿವಿಂದ ಇರಕ್ಕಾಗುತ್ತ ಮಕ್ಕಳೇ? ಇಲ್ಲ. ಹೊಟ್ಟೆಯನ್ನು ತುಂಬಿಸ್ಕೋಬೇಕು ಅಂತಂದ್ರೆ ನಾವು ಅಡಿಗೆ ಮಾಡ್ಕೋಬೇಕು. ಅಡಿಗೆ ಮಾಡ್ಲಿಕ್ಕೆ ಏನ್ ಬೇಕು? ಮೊದಲು ಬೆಂಕಿ ಬೇಕು. ಅದು ಕೂಡ ಒಂದು ದೇವರಿದ್ದ ಹಾಗೆ ತಾನೇ? ಎಸ್. ಹಾಗೆ ಗಾಳಿ, ಗಾಳಿ ನಮ್ಗೆ ಉಸಾಡಕ್ಕೆ ಸಾಧ್ಯ? ಗಾಳಿ ಇಲ್ಲ ಅಂದ್ರೆ ಸಾಧ್ಯನಾ? ಇಲ್ಲ. ಗಾಳಿ ನಮಗೆ ಮುಖ್ಯವಾಗಿ, ಗಾಳಿ ಬೇಕು ಜೀವಿಗಳಿಗೆ, ಗಿಡ ಮರಗಳಿಗೆ, ಹಾಗೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮತ್ತೆ ಮನುಷ್ಯರಿಗೆ ಗಾಳಿ ಅತ್ಯಂತ ಮುಖ್ಯವಾದದ್ದು. ಗಾಳಿ ಇಲ್ಲ ಅಂದ್ರೆ ನಮ್ಗೆ ಉಸಾಡಕ್ಕೆ ಸಾಧ್ಯ ಇಲ್ಲ, ಸತ್ತು ಹೋಗ್ಬಿಡ್ತೀವಿ. ನೀರು, ನೀರಿಲ್ಲದೆ ಬದುಕಕ್ಕೆ ಸಾಧ್ಯ ಅಲ್ಲ ನಮ್ಗೆ? ಇಲ್ಲ. ನೀರು ಕೂಡ ನಮ್ಗೆ ಅತಿ ಮುಖ್ಯವಾದದ್ದು. ಹಾಗೆ ಗಗನ, ಗಗನ ಅಂದ್ರೆ ಆಕಾಶ. ಆಕಾಶದಲ್ಲಿ ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ಇರೋದ್ರಿಂದಲೇ ನಮಗೆ ಇನ್ನು ಬದುಕಕ್ಕೆ ಸಾಧ್ಯ. ಹಾಗಾಗಿ ಆಕಾಶ ಇಲ್ಲದೇ ಕೂಡ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನನ್ನ ದೇವರು. ನೋಡಿ, ನಾವೆಲ್ಲ ಅಲ್ಲಿ ನನ್ನ ದೇವರು, ಇಲ್ಲಿ ನನ್ನ ದೇವರು ಅಂತ ಹೇಳಿ ಆ ದೇವರಿಗೆ ಹೋದೆ, ಈ ದೇವರಿಗೆ ಹೋದೆ ಅಂತ ಹೇಳಿ ದಿವಸಕ್ಕೆ ಹೋಗುತ್ತೀವಿ. ಆದರೆ ನಮ್ಮ ಕಣ್ಣೆದುರುಗಳನ್ನೇ, ನಮ್ಮ ಕಣ್ಣ ಮುಂದೆನೆ ಈ ಎಲ್ಲ ದೇವರುಗಳನ್ನು ನಾವು ಕಾಣ್ತೀವಿ. ಇವರಲ್ಲೇ ನಾವು ಭಕ್ತಿಯಿಂದ ಬೆಳ್ಕೊಂಡ್ರೆ ಅವರು ನಮಗೆ ಒಳ್ಳೇದನ್ನ ಮಾಡ್ತಾನೆ ಅಂತೀವಿ. ನೆಕ್ಸ್ಟ್ ಪ್ಯಾರ, ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ನೋಡಿ, ಹಚ್ಚ ಹಸಿರು, ಹಚ್ಚ ಅಂದ್ರೆ ಹಸಿರು, ಹಸಿರಾಗಿ ಅನ್ನ ಹೊದ್ದು ನಿಂತ್ಕೊಂಡು, ಹೊತ್ಕೊಂಡು ನಿಂತಿರುವಂತಹ ಭೂಮಿ. ಭೂಮಿ ಅಂದ್ರೆ ಏನು? ಭೂಮಿ ಇನ್ನೊಂದನ್ನ ಅರ್ಥ ಧರೆ, ಏ ವಸುಂಧರೆ ಅಥವಾ ನೆಲ ಅಂತ ಹೇಳ್ತೀವಿ. ಹೌದಾ? ಅವಲಿ ಅಂತ ಕೂಡ ನಾವು ಹೇಳ್ತೀವಿ. ಹೀಗೆ ಹೊಲ ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು. ನೋಡಿ, ಭೂಮಿಯಲ್ಲಿ ಹಸಿರು ಇಲ್ಲ ಅಂತ ಇದ್ರೆ ನಾವಿರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಗಿಡ ಮರ ಬಳ್ಳಿಗಳು ಆಮೇಲೆ ಪೈರುಗಳನ್ನೆಲ್ಲ ಬೆಳೀತಾರೆ. ನಮ್ಮ ಭೂಮಿ ಇಲ್ಲ ಅಂತಂದ್ರೆ ನಾವು ಬೆಳೆಗಳನ್ನ ಬೆಳೆಯಕ್ಕೆ ಸಾಧ್ಯ ಇತ್ತ? ಇಲ್ಲ. ಗಿಡ ಮರಗಳನ್ನು ಬೇಕಾಗ್ತಿತ್ತ? ಇಲ್ಲ. ನಮ್ಗೆ ಗಾಳಿ ಬೇಕು ಗಿಡ ಮರಗಳಿಂದ, ಮಳೆಯನ್ನ ತರ್ತವೆ ಗಿಡ ಮರಗಳು. ನೋಡಿ, ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಎಷ್ಟು ಸಂಬಂಧ ಇದೆ. ನೋಡಿ, ನಾವು ದೇವರನ್ನ ಇಲ್ಲೇ ಕಾಣಬಹುದು. ಹಾಗಾಗಿ ನಾವು ಭೂಮಿಯನ್ನು ಕೂಡ ಭೂಮಿ ತಾಯಿ ಅಂತ ಕರಿತೀವಿ ಅಲ್ವಾ? ಹಾಗಾಗಿ ಅದು ಕೂಡ ನಮಗೆ ಭೂಮಿನೂ ಕೂಡ ದೇವರು. ಗುಡ್ಡ ಬೆಟ್ಟ ಕಾಡು ಮೇಲು, ಗುಡ್ಡ ಬೆಟ್ಟ ಕಾಡು ಮೇಲು ಹೊಳೆಗಳೆಲ್ಲ ದೇವರು. ಮಕ್ಕಳೇ, ಅಲ್ಲಿ ಗುಡ್ಡ ಬೆಟ್ಟ ಕಾಡು ಮೇಲು, ಮಕ್ಕಳೇ ಇದು ಗುಡ್ಡ ಬೆಟ್ಟ ಕಾಡು ಮೇಲು ಅಂದ್ರೆ ಇದು ಜೋಡಿ ಪದಗಳು. ಏನಿಗೂ ಜೋಡಿ
ಪದಗಳು ಏನಪ್ಪ ಅಂತಂದ್ರೆ ಗುಡ್ಡಕ್ಕೆ ಗುಡ್ಡಕ್ಕೆ ಜೋಡಿ ಪದ ಬೆಟ್ಟ ಹಾಗೆ ಕಾಡಿಗೆ ಜೋಡಿ ಪದ ಮೇರು ಕಾಡು ಮೇರು ಹೀಗೆ ಜೋಡಿ ಪದಗಳನ್ನು ನಾವು ಮಾಡಬಹುದು ಗುಡ್ಡ ಬೆಟ್ಟ ಕಾಡು ಮೇರು ಹೊಳೆಗಳೆಲ್ಲ ದೇವರು ಮಕ್ಕಳೇ ಹೊಳೆ ಒಳ್ಳೆಯ ಮಾತುಗಳನ್ನ ಕಲಿಸಿಕೊಳ್ಳುವಂತವರು ಯಾರು ಗುರುಗಳು ಶಿಕ್ಷಕರು
ಇವರೆಲ್ಲರೂ ನನ್ನ ದೇವರು. ನಿತ್ಯ ನನಗೆ ಕಾಣುತ್ತಿರುವರು. ನಿತ್ಯ ಅಂದ್ರೆ ದಿನಾಲು ನನಗೆ ದಿನಾಲು ಕಾಣುತ್ತಿರ್ತಾರೆ. ಗೊತ್ತಾನೆ, ನಾವೆಲ್ಲ ಕಣ್ಣಿದ್ರೆ ನೋಡ್ತಾ ಇರ್ತೀವಿ, ಆದ್ರೆ ನಾವು ಇವರು ದೇವರು ಅಂತ ನಾವು ಗುರುತಿಸುವುದಿಲ್ಲ. ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು. ನೋಡಿ, ಅವರೆಲ್ಲರೂ ದಿನಾಲು ನಮಗೆ ಕಾಣಿಸ್ತಾ ಇದ್ದಾರೆ. ಶುದ್ಧ ಮನದಿ, ಶುದ್ಧ ಅಂದ್ರೆ ಒಳ್ಳೆಯ ಮನಸ್ಸಿನಿಂದ. ಮನದಿ ಅಂದ್ರೆ ಮನಸ್ಸು, ಶುದ್ಧ ಅಂದ್ರೆ ಒಳ್ಳೆಯ ಒಳ್ಳೆಯ ಮನಸ್ಸಿನಿಂದ ಬೇಡಿದುದನ್ನು ನಾವು ಅವರೆಲ್ಲ ಹತ್ರ ಏನಿನ ದೇವರಂತ ಹೇಳಿದ್ವಿಲ್ವಾ, ಈ ಎಲ್ಲ ಹತ್ರ ನಾವು ಒಂದು ಒಳ್ಳೆಯ ಮನಸ್ಸಿನಿಂದ, ಯಾವುದೇ ಒಂದು ಕಲ್ಮಶವಿಲ್ಲದೆ ಒಂದು ಒಳ್ಳೆಯ ಮನಸ್ಸಿನಿಂದ ಬೇಡಿದುದನ್ನು ಬೇಡ್ಕೊಂಡ್ರೆ ನೀಡಿ ಪೊರೆಯುತ್ತಿರುವರು. ಆ ನಾವು ಏನ್ ಬೇಡ್ಕೊಳ್ತೀವೋ ಅದನ್ನ ಕೊಟ್ಟು ಪೊರೆಯುತ್ತಿರುವರು. ಪೊರೆ ಅಂದ್ರೆ ಕಾಪಾಡುವರು, ರಕ್ಷಿಸುವರು ಅಂತೀವಿ. ನೋಡಿ, ಹೀಗೆ ಕವಿ ಕೆಂಪು ನರಸಿಂಹ ಭಟ್ಟ ಅವರು ಇಲ್ಲದ ದೇವರನ್ನ ಯಾಕೆ ಹುಡುಕ್ತೀರಾ, ನಿಮ್ಮ ಕಣ್ಣೆದುರಿಗೆ ಇರುವಂತಹ ದೇವರನ್ನ ಗುರುತಿಸಿ, ಅವರಲ್ಲೇ ನೀವು ಒಳ್ಳೆಯ ಒಂದು ಜೀವನವನ್ನ ನಡೆಸಿ, ಅವರಲ್ಲೇ ನೀವು ನಿಮಗೆ ಬೇಕಾದಂತಹ ಒಂದು ವರಗಳನ್ನ ಬೇಡ್ಕೊಳ್ಳಿ, ಅವರು ಯಾವಾಗಲೂ ನಿಮಗೆ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಇಂತಹ ಒಂದು ದೇವರನ್ನ ನೀವು ದಿನಾಲೂ ಕಾಣ್ತೀರಾ, ಆದರೆ ಗುರುತಿಸೋದಿಲ್ಲ ಅಂತ ಹೇಳಿ ಕವಿ ಮಕ್ಕಳೇ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಮಕ್ಕಳೇ, ಈ ಒಂದು ಪದ್ಯದಿಂದ ನಾವೇನು ತಿಳ್ಕೊಳ್ತೀವಿ, ಕಾಣದೇ ಇರುವ ದೇವರನ್ನ ಹುಡುಕುವ ಬದಲು ನಾವು ಕಣ್ಣಿಗೆ ಕಾಣುವಂತಹ ದೇವರಿಗೆ ದಿನಾಲು ನಮಸ್ಕರಿಸೋಣ ಅಂತ ಹೇಳ್ತಾ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವೇನ್ ಮಾಡಿದ್ವಿ, ನನ್ನ ದೇವರು ಎಂಬ ಪದ್ಯವನ್ನ ರಾಗವಾಗಿ ಹಾಡೋದನ್ನ ಕಲಿತ್ವಿ. ಹಾಗೆ ಆ ಪದ್ಯದ ಒಂದು ಅರ್ಥವನ್ನ ತಿಳ್ಕೊಳ್ತಾ ಹೊಸ ಪದಗಳ ಅರ್ಥವನ್ನ ಕೂಡ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಮತ್ತೆ ಇನ್ನೊಂದು ಜೋಡಿ ಪದಗಳ ಬಗ್ಗೆ ಒಂದು ಚಟುವಟಿಕೆಯನ್ನು ತಿಳ್ಕೊಂಡಿದ್ದಲ್ವ, ವಿಷಯಗಳನ್ನು ತಿಳ್ಕೊಂಡಿದ್ವಿ. ಈ ಜೋಡಿ ಪದಗಳು ಅಂತ ಹೇಳಿ, ಜೋಡಿ ಪದಗಳು ಅಂತ ಹೇಳಿದ್ರೆ ಗುಡ್ಡ, ಬೆಟ್ಟ, ಕಾಡು, ಮೇಡು, ತಂದೆ, ತಾಯಿ, ಬಂಧು, ಬಳಗ, ಹೌದಾ, ನೋವು, ನಲಿವು, ಹೀಗೆ ಗಿಡ, ಗಂಟಿ, ಕಸ, ಕಡ್ಡಿ, ಹೀಗೆ ನಾವು ಜೋಡಿ ಪದಗಳನ್ನ ತಿಳ್ಕೋಬಹುದು ಮಕ್ಕಳೇ. ಮಕ್ಕಳೇ, ನಾಳಿನ ತರಗತಿಯಲ್ಲಿ ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಧನ್ಯವಾದಗಳು.